ಸ್ನೇಹಿತರೆ, ನಮ್ಮ ಮೊಬೈಲ್ನಲ್ಲಿ ಒಂದು ಬ್ರೌಸರ್ನ ಹೇಗೆ ಓಪನ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಇವಾಗ ತಿಳ್ಕೊಂಡ್ವಿ. ಇವಾಗ ನಾವು ಆ ಬ್ರೌಸರ್ನ ಓಪನ್ ಮಾಡಿ ಇಟ್ಕೊಂಡು ಬೇರೆ ಬೇರೆ ವೆಬ್ಸೈಟ್ಗಳನ್ನ ಆಕ್ಸೆಸ್ ಮಾಡಬೇಕು ಅಂತಂದಾಗ ಆ ಬ್ರೌಸರ್ನ ಕ್ಲೋಸ್ ಮಾಡಿ ಮತ್ತೆ ಇನ್ನೊಂದು ಬ್ರೌಸರ್ನ ಓಪನ್ ಮಾಡ್ಕೊಬೇಕು ಅಂತ ಏನಿಲ್ಲ. ನಾವು ಅದರಲ್ಲಿ ಇನ್ನೂ ಒಂದು ಹೊಸದೊಂದು ಟ್ಯಾಬ್ ಅನ್ನು ಓಪನ್ ಮಾಡಿಕೊಂಡು ಮತ್ತೊಂದು ವೆಬ್ಸೈಟನ್ನು ಆಕ್ಸೆಸ್ ಮಾಡ್ಬೋದು. ಈ ರೀತಿ ನಾವು ಹೊಸ ಒಂದು ಟ್ಯಾಬ್ನ ಓಪನ್ ಮಾಡಿಕೊಂಡು ಅದರಲ್ಲಿ ಹೇಗೆ ನಾವು ವೆಬ್ಸೈಟನ್ನು ಆಕ್ಸೆಸ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಇವಾಗ ತಿಳ್ಕೊಳ್ಳೋಣ. ಈಗ ನಾನು ನನ್ನ ಮೊಬೈಲ್ನ ಆನ್ ಮಾಡ್ತೇನೆ. ಓಕೆ, ಈಗ ನನ್ನ ಮೊಬೈಲ್ನಲ್ಲಿರುವಂಥ ಬ್ರೌಸರ್ನ ಮತ್ತೆ ಇನ್ನೊಂದ್ಸಲ ಲಾಂಚ್ ಮಾಡ್ತೇನೆ. ಈಗ ಬ್ರೌಸರ್ ಓಪನ್ ಆಗಿದೆ. ಇವಾಗ ನೋಡಿ, ನೀವಿವಾಗ ಮೊದಲನೇ ವಿಡಿಯೋನಲ್ಲಿ ಒಂದು ವೆಬ್ಸೈಟ್ನ ಹೇಗೆ ಲಾಂಚ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರಿ. ಅಂದರೆ ನಮ್ಮ ಮೊಬೈಲ್ನಲ್ಲಿ ಇಲ್ಲಿ ಅಡ್ರೆಸ್ ಬಾರ್ ಅಂತ ಏನಿರುತ್ತೆ, ಇಲ್ಲಿ ಮೇಲ್ಗಡೆ ನೀವು ಗಮನಿಸ್ತಾ ಇದ್ದೀರಾ, ಇಲ್ಲಿ ನಾವು ಯಾವುದಾದ್ರೂ ಒಂದು ವೆಬ್ಸೈಟನ್ನು ಟೈಪ್ ಮಾಡಿದ್ವಿ. ಈಗ ನಾನು ಮತ್ತೆ ಇನ್ನೊಂದ್ಸಲ ಟೈಪ್ ಮಾಡ್ತೇನೆ, www.wikipedia.org. ಅದು ಆಲ್ರೆಡಿ ಇದೆ. ಓಕೆ, ಇದನ್ನು ನಾನು ಓಪನ್ ಮಾಡಿದ್ದೇನೆ. ಈಗ ಅದೇ ಥರ ನಿಮಗೆ ಇದನ್ನು ಈ ವೆಬ್ಸೈಟನ್ನು ಓಪನ್ ಮಾಡಿದ್ಮೇಲೆ ಮತ್ತೊಂದು ವೆಬ್ಸೈಟನ್ನು ಕೂಡ ನೋಡಬೇಕಾಗಿರುತ್ತೆ. ಆವಾಗ ನೀವು ಈ ಒಂದು ಬ್ರೌಸರ್ನ ಕ್ಲೋಸ್ ಮಾಡಿ ಮತ್ತೊಂದು ಬ್ರೌಸರ್ನ ಓಪನ್ ಮಾಡುವಂಥ ಅಗತ್ಯ ಇರಲ್ಲ. ನಾವು ಮತ್ತೊಂದು ಟ್ಯಾಬ್ನ ಓಪನ್ ಮಾಡ್ಕೊಳ್ಳೋದ್ರ ಮೂಲಕ ಇಲ್ಲಿ ಮತ್ತೊಂದು ವೆಬ್ಸೈಟನ್ನು ಕೂಡ ಆಕ್ಸೆಸ್ ಮಾಡ್ಬೋದು. ಅದು ಹೇಗೆ ಅಂತ ನಾನು ನಿಮಗೆ ಇವಾಗ ಹೇಳ್ಕೊಡ್ತೇನೆ. ಇವಾಗ ನೋಡಿ, ನಿಮ್ಮ ಮೊಬೈಲ್ನಲ್ಲಿ ಈ ಮೇಲ್ಗಡೆ ಅಡ್ರೆಸ್ ಬಾರ್ ಇದೆ ಅಥವಾ ಲಾಂಚ್ ಬಾರ್ ಅಂತ ಏನು ಹೇಳ್ತೀವಿ, ಅದು ಕಾಣಿಸ್ತಾ ಇದೆ ನಿಮಗೆ. ಅದರಲ್ಲಿ ನಾವು ಟೈಪ್ ಮಾಡಿದ್ದೇವೆ, ಅದ್ರ ಪಕ್ಕ ಇಲ್ಲಿ ಇನ್ನೊಂದು ಬಟನ್ ಇದೆ, ಪ್ಲಸ್ ಒನ್ ಅಂತ ಏನೋ ಇದೆ ಇಲ್ಲಿ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದು ಪ್ಲಸ್ ಅಂತ ಒಂದು ಬಟನ್ ಕಾಣಿಸ್ತಾ ಇದೆ. ಅದ್ರ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ತೇನೆ. ಇವಾಗ ನಮಗೆ ಇನ್ನೊಂದು ಟ್ಯಾಬ್ ಓಪನ್ ಆಗಿದೆ. ಇವಾಗ ನೋಡಿ, ಒನ್ ಅಂತ ಇತ್ತು, ಇಲ್ಲಿ ಗಮನಿಸ್ತಾ ಇದ್ದೀರಾ ಟೂ ಅಂತ ಕಾಣಿಸ್ತಾ ಇದೆ ನಿಮಗೆ. ಸೊ ಇಲ್ಲಿ ಮತ್ತೆ ಇನ್ನೂ ಒಂದು ಅಡ್ರೆಸ್ ಬಾರ್ ನಮಗೆ ಇಲ್ಲಿ ಕಾಣಿಸ್ತಾ ಇದೆ ಇವಾಗ ನಿಮಗೆ. ಸೊ ಅದರಲ್ಲಿ ನಾನು ಇವಾಗ ಮತ್ತೊಂದು ವೆಬ್ಸೈಟ್ನ ನೋಡಬೇಕಾಗಿದೆ. ಸೊ ಅದರ ಅಡ್ರೆಸ್ನ ನಾನು ಇವಾಗ ಟೈಪ್ ಮಾಡ್ತೇನೆ. ಉದಾಹರಣೆಗೆ www.google.com. google.com ಅಂತ ಟೈಪ್ ಮಾಡಿ ಎಂಟರ್ ಬಟನ್ ಅನ್ನು ಪ್ರೆಸ್ ಮಾಡ್ತೇನೆ. ಈಗ ನೋಡಿ, ಮತ್ತೊಂದು ವೆಬ್ಸೈಟ್ ಕೂಡ ಓಪನ್ ಆಗಿದೆ. ಈ ರೀತಿ ನಾವು ಬ್ರೌಸರ್ನ ಕ್ಲೋಸ್ ಮಾಡದೆ ನಾವು ಮತ್ತೊಂದು ವೆಬ್ಸೈಟನ್ನು ನೋಡಬೇಕಂತಂದ್ರೆ ಬೇರೆ ಬೇರೆ ಟ್ಯಾಬ್ಗಳನ್ನು ಉಪಯೋಗಿಸಿ ಕೂಡ ನಾವು ಇನ್ನೊಂದು ವೆಬ್ಸೈಟನ್ನು ಆಕ್ಸೆಸ್ ಮಾಡೋದಕ್ಕೆ ಸಾಧ್ಯ ಇದೆ.